ನನಗೆ ಬೇಕಾಗಿರತಕ್ಕಂತ ಅಧಿಕಾರ ನನಗೆ ಬೇಕಾಗಿರತಕ್ಕಂತ ಸುಖ ಭೋಗಗಳು ನನಗೆ ಬೇಕಾಗಿರತಕ್ಕಂತ ಮನೆ ನನಗೆ ಬೇಕಾಗಿರತಕ್ಕಂತ ಏನೇನೋ ಭೋಗ ಭಾಗ್ಯಗಳು ಅದರಿಂದ ನಮ್ಮ ಮನಸ್ಸು ಪೂರ್ತಿ ಆ ಕಡೆಗೆ ಹೋಗಿದೆ ಅದರಿಂದ ಯಾವ ವ್ಯಕ್ತಿ ಇಂದ್ರಿಯಗಳ ಮೇಲೆ ಹತೋಟಿಯನ್ನು ಇಟ್ಕೊಂಡಿದಾನೋ ಯಾವ ವ್ಯಕ್ತಿ ತನ್ನ ಮನಸ್ಸಿನ ಮೇಲೆ ಹತೋಟಿಯನ್ನು ಇಟ್ಕೊಂಡಿದಾನೋ ಯಾವ ವ್ಯಕ್ತಿ ತನ್ನ ಮೇಲೆ ತಾನು ಸ್ವಾಮಿತ್ವವನ್ನು ಪಡ್ಕೊಂಡಿದಾನೋ ಅಂತ ವ್ಯಕ್ತಿ ಮಾತ್ರ ಪರಮಾತ್ಮನ ಕಡೆಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಜ್ಞಾನಿ ಅಂತ ಹೌದು 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 ಯಾಕಂದ್ರೆ ಇಲ್ಲ ಅಂತಂದ್ರೆ ಏನಾಗುತ್ತೆ ಅವನ ಅಂತಃಕರಣ ಪ್ರಪಂಚದ ಕಡೆ ಹೋಗ್ತಾ ಇರುತ್ತೆ ವಿಷಯಗಳ ಕಡೆ ಹೋಗ್ತಾ ಇರುತ್ತೆ ಎಲ್ಲಿ ತನಕ ವಿಷಯಗಳ ಕಡೆ ಹೋಗ್ತಾ ಇರುತ್ತೆ ನಮ್ಮ ಅಂತಃಕರಣ ಪರಮಾತ್ಮ ಕಾಣಿಸೋದಿಲ್ಲ ಯಾಕಂತಂದ್ರೆ ಪರಮಾತ್ಮನಿಗೆ ವಿಮುಖವಾಗಿದ್ದೇವೆ ನಾವು ನಮ್ಮ ಅಂತಃಕರಣ ನಮ್ಮ ಇಂದ್ರಿಯಗಳು ಬಹಿರ್ಮುಖವಾಗಿವೆ ಹೊರಗಡೆ ವಿಷಯಗಳನ್ನು ನೋಡ್ತಾ ಇವೆ ವಿಷಯಗಳಿಂದ ವಿಮುಖರಾದಾಗ ಮಾತ್ರ ಪರಮಾತ್ಮನ ಒಂದು ದರ್ಶನವಾಗುತ್ತೆ ಪರಮಾತ್ಮನ ಒಂದು ಪ್ರಾಪ್ತಿಯಾಗುತ್ತೆ ಇಲ್ಲದೆ ಹೋದ್ರೆ ಪರಮಾತ್ಮನ ಪ್ರಾಪ್ತಿ ಇಲ್ಲ ಒಳಗಡೆ ಬರುವಂತದ್ದು ಕಷ್ಟ ಆದ್ರಿಂದ ದುರ್ಲಭ ಪರಮಾತ್ಮನ ಕಡೆಯಿಂದ ಸಮಸ್ಯೆ ಇಲ್ಲ ಸಮಸ್ಯೆ ಇರೋದು ನಮ್ಮ ಕಡೆಗೆ ಯಾಕೆಂತಂದ್ರೆ ನಮ್ಮ ಇಂದ್ರಿಯಗಳನ್ನು ಅಂತರ್ಮುಖಗೊಳಿಸಿಕೊಳ್ಳೋದೇನಿದೆ ಅದು ಬಹಳ ಕಷ್ಟ ಹೀಗಾಗಿ ನಮ್ಮ ಮನಸ್ಸು ಯಾವಾಗಲೂ ಹೊರಗಡೆ ಹೋಗ್ತಾ ಇದೆ ನಮ್ಮ ಇಂದ್ರಿಯಗಳು ಹೊರಮುಖವಾಗಿರೋದ್ರಿಂದ ಪರಮಾತ್ಮ ನಮಗೆ ಸಿಗ್ತಾ ಇಲ್ಲ ಅದನ್ನೇ ಪರಮಾತ್ಮ ಯಮಧರ್ಮರಾಜ ನಚಿಕೇತನಿಗೆ ಕಠೋಪನಿಷತ್ತಿನಲ್ಲಿ ವಿವರಿಸ್ತಾನೆ ಪರಾಂಚಿಕಾನಿ ವ್ಯತೃಣಾತ್ ಸ್ವಯಂಭೂ ತಸ್ಮಾತ್ ಪರಾಂಗ್ ಪಶ್ಯತಿ ನಾಂತರಾತ್ಮನ್ ಕಶ್ಚಿತ್ ಧೀರಃ ಪ್ರತ್ಯಗಾತ್ಮಾನ ಮೈಕ್ಷತ್ ಆವೃತ್ತ ಚಕ್ಷುಃ ಅಮೃತತ್ವಮಿಚ್ಛನ್ ಪರಮಾತ್ಮ ನಮ್ಮ ಇಂದ್ರಿಯಗಳನ್ನ ಬಹಿರ್ಮುಖವಾಗಿ ಮಾಡಿದ್ದಾನೆ ಆ ಇಂದ್ರಿಯಗಳು ಬಹಿರ್ಮುಖವಾಗಿರುವುದರಿಂದ ಅದು ಒಳಕ್ಕೆ ಬರುವುದು ಬಹಳ ಕಷ್ಟ ಬಹಳ ಸ್ವಾಮೀಜಿಯವರು ಸೊಗಸಾಗಿ ಹೇಳಿದ್ರು ಈ ಮಾಯೆ ಅನ್ನುವಂತಹದ್ದು ನಮ್ಮಲ್ಲಿರುವಂತಹ ಅಜ್ಞಾನವೇ ನಾವು ಯಾವಾಗ ಈ ಅಜ್ಞಾನ ಅನ್ನುವಂತಹದನ್ನ ಕಳೆದುಕೊಳ್ಳಲಿಕ್ಕೆ ಜ್ಞಾನಕ್ಕೆ ಬಳಿ ಹೋಗ್ತೇವೆ ಗುರುಗಳ ಬಳಿ ಹೋಗ್ತೇವೆ ಆವಾಗ ಗುರು ಏನ್ ಮಾಡುವುದು ಹೊಸ ಜ್ಞಾನವನ್ನ ಕೊಡುವುದಿಲ್ಲ ಗುರು ಗುರು ಏನ್ ಮಾಡುವುದು ನಮ್ಮಲ್ಲಿರುವಂತಹ ಅಜ್ಞಾನವನ್ನ ತೆಗಿತಾನೆ ಹೀಗೆ ಪರಮಾತ್ಮ ವಿವರಿಸ್ತಾ ನಾಲ್ಕು ರೀತಿಯ ಭಕ್ತರನ್ನ ವಿವರಿಸಿ ಆದ ಮೇಲೆ ನಂತರ ಏನ್ ಹೇಳ್ತಾನೆ ಈ ಒಂದು ಏಳನೇ ಅಧ್ಯಾಯದಲ್ಲಿ ಹೇಳ್ತಾನೆ ಜನರು ನಾನಾ ರೀತಿಯಲ್ಲಿ ಉಪಾಸನೆಗಳನ್ನ ಪೂಜೆಗಳನ್ನ ಮಾಡ್ತಾ ಇದ್ದಾರೆ ಕೆಲವರು ರಾಮನ ಬಳಿ ಹೋಗ್ತಾರೆ ಕೆಲವರು ಬರೀ ಶಿವನ ಬಳಿ ಹೋಗ್ತಾರೆ ಕೆಲವರು ದೇವಿ ಬಳಿ ಹೋಗ್ತಾರೆ ಇಲ್ಲಿ ಏನಾಗಿದೆ ಅಂದ್ರೆ ಹೆಚ್ಚಾಗಿ ದೇವರುಗಳಲ್ಲಿ ಯಾವ ಒಂದು ಭೇದವೂ ಇಲ್ಲ ಆದರೆ ಭಕ್ತರಲ್ಲಿ ಹೆಚ್ಚಿನ ಭೇದ ಇದೆ ಶಿವನ ಭಕ್ತರಿಗೆ ವಿಷ್ಣುವಿನ ಭಕ್ತರನ್ನು ಕಂಡ್ರೆ ಆಗುವುದಿಲ್ಲ ವಿಷ್ಣುವಿನ ಭಕ್ತರಿಗೆ ಶಿವನ ಭಕ್ತರನ್ನು ಕಂಡ್ರೆ ಆಗುವುದಿಲ್ಲ ಹೀಗಿರಬೇಕಾದ್ರೆ ಪರಮಾತ್ಮ ಬಹಳ ಸೊಗಸಾಗಿ ಏಳನೇ ಅಧ್ಯಾಯದಲ್ಲಿ ಹೇಳ್ತಾನೆ ಯಾರು ಯಾರನ್ನ ಹೇಗೆ ಉಪಾಸನೆ ಪೂಜೆ ಮಾಡಿದ್ರೂ ಅವರಿಗೆ ಫಲವನ್ನ ಕೊಡುವಂತವನು ನಾನೇ ಇಲ್ಲಿ ನಾನೇ ಅನ್ನುವಂತರ ಅರ್ಥ ಏನು ಅಂದ್ರೆ ಅವರ ಶ್ರದ್ಧೆ ಅವರ ಭಕ್ತಿ ಅನ್ನುವಂತಹದ್ದೇ ಅವರನ್ನ ಕಾಪಾಡ್ತದೆ ಉತ್ತಮವಾದಂತಹ ವೈದ್ಯ ಹೇಳ್ತಾನೆ ನಿನ್ನಲ್ಲಿ ಒಂದು ನಂಬಿಕೆ ಅನ್ನುವಂತಹದ್ದು ಬಂದ್ರೆ ನಂಬಿಕೆ ಅನ್ನುವಂತಹದ್ದು ನಿನ್ನನ್ನು ಪಾರು ಮಾಡ್ತದೆ ನಂಬದಿರ್ದನು ತಂದೆ ನಂಬಿದನು ಪ್ರಹ್ಲಾದ ನಂಬಿಯೂ ನಂಬದಿಹ ವಿಭಂದಿ ನೀನು ಹಿರಣ್ಯಕಶಿಪು ಪರಮಾತ್ಮನೇ ಇಲ್ಲ ಅಂದ ಆದ್ರೆ ಪ್ರಹ್ಲಾದ ಪರಮಾತ್ಮನ ಬಿಟ್ಟು ಬೇರೆ ಇನ್ನಿಲ್ಲ ಅಂದ ಇಬ್ಬರಿಗೂ ಕೂಡ ಮೋಕ್ಷ ಆಯ್ತು ಆದ್ರೆ ನಮ್ಮ ಕತೆ ಏನು ಪರಮಾತ್ಮ ಇಲ್ಲ ಅಂತ ಹೇಳುವ ಧೈರ್ಯ ಇಲ್ಲ ಇದಾನೇ ಸ್ಪಷ್ಟವಾಗಿ ಒಂದು ನಂಬಿಕೆ ಶ್ರದ್ಧೆ ಇಲ್ಲ ಹೀಗಿರಬೇಕಾದ್ರೆ ನಮ್ಮ ಜೀವನ ಅನ್ನುವಂತಹದ್ರಲ್ಲಿ ದುಃಖ ಅನ್ನುವಂತಹದ್ದು ಹೆಚ್ಚು ಕಾಣಿಸ್ತದೆ ಅರ್ಜುನನ ಮನಸ್ಸು ಅನ್ನುವಂತಹದ್ದು ಆ ರೀತಿ ಇತ್ತು ರಣರಂಗದಲ್ಲಿ ಯುದ್ಧವನ್ನು ಮಾಡ್ಲೋ ಅವನಿಗೆ ಸ್ವಂತ ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೆ ಆಗ್ತಾ ಇಲ್ಲ ಬಿಟ್ಟು ಹೋಗುವ ಕ್ಷತ್ರಿಯ ಅವಮಾನ ಆಗ್ತದೆ ಇಂತಹ ಸಂದರ್ಭದಲ್ಲಿ ಆ ಪರಮಾತ್ಮ ಅನ್ನುವಂಥವನು ಅರ್ಜುನನಿಗೆ ಗೀತೆಯ ಉಪದೇಶ ಅನ್ನುವಂತಹದನ್ನು ಮಾಡ್ತಾನೆ ಆ ಉಪದೇಶವನ್ನು ಮಾಡ್ತಾ ಮಾಡ್ತಾ ಹೇಳ್ತಾನೆ ನೀನು ಇರುವ ಕಡೆ ಸ್ವಕ್ಷೇತ್ರದಲ್ಲಿ ನೀನು ಸಾಧನೆಯನ್ನು ಮಾಡಿದ್ರೆ ಅದು ಶ್ರೇಯಸ್ಸು ಹೀಗೆ ವಿವರಿಸ್ತಾ ಪರಮಾತ್ಮ ಅನ್ನುವಂಥವನು ಮುಂದುವರಿತಾನೆ ನಂತರ ಈ ವಿವೇಕಿಗಳು ಬುದ್ಧಿವಂತರು ಅನ್ನುವಂಥವರು ಪರಮಾತ್ಮನನ್ನ ಎಲ್ಲೆಡೆಯೂ ಕಾಣ್ತಾರೆ ಪರಮಾತ್ಮ ಅನ್ನುವಂಥವನು ಕೇವಲ ಒಂದು ವಸ್ತು ಅಲ್ಲ ಪರಮಾತ್ಮ ಅನ್ನುವಂಥವನು ಸರ್ವವ್ಯಾಪಿ ಎಷ್ಟೋ ಜನ ನಾವು ಸಂತರನ್ನ ನೋಡ್ತೇವೆ ಯಶೋದೆಗೆ ಕೃಷ್ಣನೇ ಪರಮಾತ್ಮ ಸಂತ ಜ್ಞಾನೇಶ್ವರ ಮಹಾರಾಜರಿಗೆ ಸ್ವಂತ ಅಣ್ಣನಾದಂತಹ ಅವರ ಅಣ್ಣನೇ ಅವನಿಗೆ ಗುರು ಚೂಡೋಪಾಖ್ಯಾನದಲ್ಲಿ ಹೆಂಡತಿಯೇ ಗುರು ಹೀಗೆ ಗುರು ಅನ್ನುವಂಥವನು ನಾವು ಬಯಸಿದರೆ ನಾವು ಸಿದ್ಧರಾಗಿದ್ರೆ ಗುರು ಅನ್ನುವಂಥವನು ಬಂದು ನಮಗೆ ಜ್ಞಾನ ಅನ್ನುವಂಥದ್ದನ್ನು ಕೊಡ್ತಾನೆ ಆದ್ರಿಂದ ನಾನು ಯಾರನ್ನ ಉಪಾಸನೆ ಮಾಡ್ತಾ ಇದ್ದೀನಿ ಹೇಗೆ ಉಪಾಸನೆ ಮಾಡ್ತಾ ಇದ್ದೀನಿ ಇದಕ್ಕಿಂತ ಹೆಚ್ಚಾಗಿ ನನ್ನ ಶ್ರದ್ಧೆ ನನ್ನ ಭಕ್ತಿ ಅದರಿಂದಾನೆ ಪರಮಾತ್ಮ
ಜ್ಞಾನೀತು ಆತ್ಮೈವ ಮೇಮ ತಮ್ಮ ಅಂತ ಹೇಳ್ತಾನೆ. ಜ್ಞಾನಿಗೂ ನನಗೂ ವ್ಯತ್ಯಾಸವೇ ಇಲ್ಲ. ಜ್ಞಾನಿಗೂ ನನಗೂ ವ್ಯತ್ಯಾಸವೇ ಇಲ್ಲ ಅಂದ್ರೆ ಏನರ್ಥ? ನಾನು ಜ್ಞಾನಿಯೇ ಆಗಿದ್ದೇನೆ. ಈ ಜಗತ್ತಿನಲ್ಲಿ ಜ್ಞಾನಿಗಳು ಅನ್ನುವಂಥವ್ರು ಯಾರಿದ್ದಾರೆ? ಅವರು ಪರಮಾತ್ಮನ ಸ್ವರೂಪವೇ ಆಗಿದ್ದಾರೆ. ಮುಂದುವರಿಸ್ತಾ ಪರಮಾತ್ಮ ಈ 7ನೇ ಅಧ್ಯಾಯದಲ್ಲಿ ಇನ್ನ ಹಲವಾರು ವಿಚಾರಗಳನ್ನು ಹೇಳ್ತಾನೆ. ಈಗ ನಾವೊಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳುವ. ಈ ವಿರಾಮದ ನಂತರ ಈ ನೇರ ಫೋನಿನ ಕಾರ್ಯಕ್ರಮ ಮುಂದುವರಿಯುತ್ತದೆ. ನಮಸ್ಕಾರ. ಕರೆಯನ್ನು ತೆಗೆದುಕೊಳ್ಳುವ ಶ್ರೀಮತಿ ಸುಧಾ ಅನ್ನುವಂತವರು ಬಾಣಸವಾಡಿಯಿಂದ ಕರೆಯನ್ನು ಮಾಡಿದ್ದಾರೆ. ಅಮ್ಮ, ಪ್ರಶ್ನೆಯನ್ನ ಕೇಳಿ. ನಮಸ್ಕಾರ ಸ್ವಾಮೀಜಿ. ನಮಸ್ಕಾರ ಅಮ್ಮ. ಮತ್ತೆ ಈಗ 12 ಅಧ್ಯಾಯಗಳಿದೆ ಭಗವದ್ಗೀತೆನಲ್ಲಿ, ಹಾಗಾದ್ರೆ ಅದು ವಿಷಾದ ಯೋಗದಿಂದ ಪ್ರಾರಂಭ ಆಗುತ್ತೆ. ವಿಷಾದ ಅಂದ್ರೆ ದುಃಖ ಅಂತ ಅರ್ಥ ಮಾಡ್ಕೊಳ್ತೀವಿ. ಈ ವಿಷಾದ ಯೋಗ ಆಗೋದು ಹೇಗೆ? ಕರ್ಮಯೋಗ, ಭಕ್ತಿ ಯೋಗ ಅದೆಲ್ಲ ಯೋಗ, ಅದೇನೋ ಹೌದು. ಈ ವಿಷಾದನ ಯೋಗ ಅಂತ ಕರೆದಿದಾರಲ್ಲ, ಯಾಕೆ ಸ್ವಾಮೀಜಿ? ಇದು ಬಹಳ ಉತ್ತಮವಾದಂತಹ ಪ್ರಶ್ನೆ. ಸಾಮಾನ್ಯವಾಗಿ ಭಗವದ್ಗೀತೆಯ 1ನೇ ಅಧ್ಯಾಯ ಏನಿದೆಯಲ್ಲ, ಅದು ಒಬ್ಬ ಸಾಧಕನ ಪರಿಚಯ ಅನ್ನುವಂತಹದನ್ನ ಮಾಡಿಕೊಡುತ್ತದೆ ನಮಗೆ. ಯಾಕೆಂದ್ರೆ ಅರ್ಜುನ ಅನ್ನುವಂಥವನು ಒಬ್ಬ ಕ್ಷತ್ರಿಯ, ಯುದ್ಧವನ್ನ ಮಾಡಬೇಕು ಅಂತ ಜೀವನ ಪರ್ಯಂತ ಪೂರ್ತಿ ಅವನು ಸಿದ್ಧವಾಗಿದ್ದ. ಅವನಲ್ಲಿ ಒಂದೇ ಒಂದು ತೊಂದರೆ ಅನ್ನುವಂಥದ್ದು ಬಂದದ್ದು. ಏನು? ನನ್ನವರು ಮಮತಾ ಅನ್ನುವಂಥದ್ದು ಬಂತು. ಈ ಮಮತಾ ಅನ್ನುವಂತಹ ಒಂದು ಕಾಯಿಲೆ ಅವನಿಗೆ ಬಂದದ್ರಿಂದ ಏನಾಯ್ತು? ನನ್ನದು ಶುರುವಾದ ತಕ್ಷಣ ನನಗೆ ಸತ್ಯ ಅನ್ನುವಂಥದ್ದು ಕಾಣಿಸೋದು ಕಡಿಮೆ ಆಗ್ತದೆ. ಯಾವಾಗ ನನ್ನಲ್ಲಿ ಸಾಧಕ ಜಾಗೃತನಾಗ್ತಾನೋ ಆವಾಗ ವಿಷಾದ ಅನ್ನುವಂತಹದ್ದು ಯೋಗವಾಗೋಗ್ತದೆ. ಅಲ್ಲೇ ಆರಂಭದ ಈ 1ನೇ ಅಧ್ಯಾಯದಲ್ಲಿ ಅರ್ಜುನ ಏನ್ ಹೇಳ್ತಾನೆ? ನಕಾಂಕ್ಷೇ ವಿಜಯಂ ಕೃಷ್ಣ ನಚ ರಾಜ್ಯಂ ಸುಖಾನಿಚ ಕಿಂನೋ ರಾಜ್ಯೇನ ಗೋವಿಂದ ಕಿಂ ಭೋಗೈ ಜೀವಿತೇನವ. ನನಗೆ ರಾಜ್ಯದ ಆಸಕ್ತಿ ಇಲ್ಲ, ನನಗೆ ಯುದ್ಧದಲ್ಲಿ ಆಸಕ್ತಿ ಇಲ್ಲ, ನನಗೆ ಯಾವುದೇ ರೀತಿಯ ಒಂದು ಪ್ರಭಾವ, ನಾನು ಹೆಸರುವಾಸಿ ಆಗಬೇಕು, ಇದ್ಯಾವುದೂ ಇಲ್ಲ. ಇಂತಹ ಅರ್ಜುನ ಅನ್ನುವಂಥವನು ಇಡೀ ಭಗವದ್ಗೀತೆಯ ಅಧ್ಯಾಯಗಳೆಲ್ಲವನ್ನ ಕೇಳಿ ಆದಮೇಲೆ 18ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ನಷ್ಟೋ ಮೋಹ. ಇದರಿಂದ ನಮ್ಗೆ ಅರ್ಥ ಆಗುವುದೇನು? ಅವನಲ್ಲಿ ಇದ್ದದ್ದು ಕೇವಲ ಮೋಹ ಅಷ್ಟೇ. ನನ್ನವರು, ನನ್ನದು ಈ ಮಮತ. ಪರಮಾತ್ಮ ಶ್ರೀಕೃಷ್ಣ ಏನ್ ಮಾಡ್ತಾನೆ? ಆ ಮಮತವನ್ನ ತೆಗೆದು ಅಲ್ಲಿ ಸಮತ ತರ್ತಾನೆ. ಮಮತ ಹೋಗಿ ಸಮತ ಅನ್ನುವಂಥದ್ದು ಬಂದಾಗ ಏನಾಗ್ತದೆ? ನಮಗೆ ಆ ಜ್ಞಾನ ಉದಯ ಅನ್ನುವಂಥದ್ದಾಗ್ತದೆ. ಅಲ್ಲಿ ಪ್ರಾರಂಭವಾಗುವುದರಿಂದ ಏನಾಗ್ತದೆ? ಇದು ಒಬ್ಬ ಸಾಧಕನ ಉದಯ. ಆದ್ರಿಂದ ವಿಷಾದ ಅನ್ನುವಂಥದ್ದು ಕೂಡ ಯೋಗಕ್ಕೆ ಕಾರಣವಾಗ್ತದೆ. ಯೋಗಕ್ಕೆ ಕಾರಣವಾಗ್ತದೆ ಅಂದ್ರೇನು? ಅವನು ಬೆಳೆಯಲಿಕ್ಕೆ ಸಹಾಯವನ್ನ ಮಾಡ್ತದೆ. ಬಹಳ ಅದ್ಭುತವಾದಂತಹ ಒಂದು ಪ್ರಶ್ನೆಯನ್ನ ಕೇಳಿದ್ರೆ, ವಿಷಾದ ಅನ್ನುವಂಥದ್ದು ಯೋಗ ಆಗುವುದು ಹೇಗೆ ಅಂತ. ಸ್ವಾಮೀಜಿಯವರೇ, ಪಾರ್ವತಿ ಶಾಸ್ತ್ರಿ ಅನ್ನುವಂಥವರು ಯಲಹಂಕದಿಂದ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ, ಕೇಳಿಯಮ್ಮ. ನಂದು ಗುರುಗಳಿಬ್ಬರಿಗೂ ಅನಂತಾನಂತ ವಂದನೆಗಳು. ನಮಸ್ಕಾರ. ಇವಾಗ ಮೊದಲು ಸ್ವಾಮೀಜಿ ಹೇಳ್ದಂಗೆ ಚತುರ್ವಿಧ ಭಜಂತೆ ಮಾಂ ಜನಹನಲ್ಲಿ ಆರ್ಥ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನಿ ಎಂಬ 4 ರೀತಿ ಜನರು ನನ್ನನ್ನು ಭಜಿಸ್ತಾರೆ ಅಂತ ಒಂದು ಹೇಳಿದ್ರು. ಮತ್ತೆ ಆ 2ನೇ ಶ್ಲೋಕದಲ್ಲಿ ದೇಶಾಂ ಜ್ಞಾನಿ ನಿತ್ಯಯುಕ್ತ, ಮತ್ತೆ 2ನೇ ಶ್ಲೋಕದಲ್ಲಿ ನಂಗೆ ಅದರಲ್ಲಿ ಜ್ಞಾನಿಯೇ ಶ್ರೇಷ್ಠ, ಜ್ಞಾನಿ ನನ್ಗೆ ಅತ್ಯಂತ ಪ್ರಿಯ ಅಂತ ಹೇಳ್ತಾನೆ ಕೃಷ್ಣ. ಇದರಲ್ಲಿ ನನ್ನದು ಒಂದು ಅನುಮಾನ, ಭಕ್ತರು, ನಿಸ್ವಾರ್ಥ ಭಕ್ತರು, ಅವ್ರು ಯಾವ ಮಹಾಜ್ಞಾನಿಗಳು ಆಗಿರ್ಲಿಲ್ಲ ಅಂತ ಅನ್ಸುತ್ತೆ. ಇವಾಗ ಕಬೀರ, ತುಳಸಿದಾಸು, ಪುರಂದ್ರದಾಸರು, ಮೀರಾ, ಹೀಗೆ ತಗೊಂಡ್ರೆ ಇವರು ಯಾವ ರೀತಿ ಜ್ಞಾನಿಗಳಾಗಿದ್ರ, ಅಥವಾ ಆಮೇಲೆ ಜ್ಞಾನಿಗಳಾಗಿ ಭಕ್ತಿಗಳಾದ್ರ, ಭಕ್ತರಾಗಿ ಜ್ಞಾನಿಗಳಾದ್ರ, ಇದು ಸ್ವಲ್ಪ ಗೊಂದಲವಾದಂತಹ. ನೀವು ಭಕ್ತಿ ಅಂತ ಹೇಳ್ತಿರೋ, ಜ್ಞಾನ ಅಂತ ಹೇಳ್ತಿರೋ, ಅಥವಾ ಯೋಗ ಅಂತ ಹೇಳ್ತಿರೋ, ಇನ್ನೇನು ಹೆಸರು ಕೊಡ್ತೀರೋ, ಎಲ್ಲವನ್ನೂ ಮಾಡಲಿಕ್ಕೆ ಮೊದಲು ಬೇಕಾಗಿರೋದು ನಮ್ಮ ಅಹಂಕಾರದ ನಾಶ. ಭಕ್ತಿಯ ಸಾಧನೆಗಳ ಮೂಲಕ ನಾವು ಪರಮಾತ್ಮನ ಕಡೆಗೆ ಹೋದರೆ ಅಂಥವರನ್ನ ಭಕ್ತ ಅಂತ ಕರೀತಾರೆ.
ಶ್ರವಣ ಮನನಾದಿಗಳ ಮೂಲಕ ಸಾಧನೆಯನ್ನ ಮಾಡ್ತಾ ಒಂದು ಪರಮಾತ್ಮನ ಆ ಒಂದು ಮುಕ್ತಿ ಪಥವನ್ನ ಅವನು ಸೇರಿದ್ರೆ ಪರಮಾತ್ಮನ ಪ್ರಾಪ್ತಿ ಗಳಿಸ್ಕೊಂಡ್ರೆ ಅವನನ್ನ ಜ್ಞಾನಿ ಅಂತ ಕರೀತಾರೆ. ಇಂದ್ರಿಯಗಳನ್ನು ಅಂತರ್ಮುಖಗೊಳಿಸಿ ಅವನು ಧ್ಯಾನದ ಮೂಲಕ ಪರಮಾತ್ಮನನ್ನ ಕಡೆಗೆ ಹೋಗಿ ತನ್ನ ಅಹಂಕಾರವನ್ನು ನಾಶ ಮಾಡಿಕೊಳ್ತಾನೋ, ಹಾಗಾದ್ರೆ ಅವನನ್ನ ಧ್ಯಾನಿ ಅಂತ ಕರೀತಾರೆ. ಇವೆಲ್ಲ ಶಬ್ದಗಳಲ್ಲಿ ಇರತಕ್ಕಂತಹ ಭೇದ ಅಷ್ಟೆ. ನಿಜ ಹೇಳಬೇಕಂತಂದ್ರೆ ಅಲ್ಲಿ ಅಹಂಕಾರದ ನಾಶವೇ ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು. ಇಂದ್ರಿಯಗಳ ಒಂದು ಸಂಯಮ ಮತ್ತು ಮನಸ್ಸಿನ ಒಂದು ಸಂಯಮ, ಅಹಂಕಾರದ ನಾಶ. ಎಲ್ಲಿ ಅಹಂಕಾರ ನಾಶವಾಯಿತೋ ಅಲ್ಲಿ ಪರಮಾತ್ಮನ ಒಂದು ಆವಿರ್ಭಾವ. ಯಾಕಂತಂದ್ರೆ ಪರಮೇಶ್ವರನ ದರ್ಶನ ನಮಗಾಗ್ತಾ ಇಲ್ಲ, ಅವನ ಸ್ವರೂಪದ ಅನುಭವ ನಮಗಾಗ್ತಾ ಇಲ್ಲ ಅಂತಂದ್ರೆ ಅದಕ್ಕೆ ಮುಖ್ಯ ಕಾರಣ ಬೇರೆ ಯಾರು ಅಲ್ಲ, ನನ್ನದೇ ಅಹಂಕಾರ. ಆದ್ರಿಂದ ನಾವು ಮಾಡ್ತಕ್ಕಂಥ ಸಾಧನೆ ಎಲ್ಲವೂ ಕೂಡ ಅದು ಪೂಜೆ ಆಗಲಿ, ಪುನಸ್ಕಾರಾದಿಗಳಾಗಲಿ, ಜಪತಪಾದಿಗಳಾಗಲಿ, ಅಥವಾ ಶ್ರವಣ ಮನನಾದಿಗಳಾಗಲಿ, ಅಥವಾ ಸ್ವಾಧ್ಯಾಯವಾಗಲಿ, ಪ್ರತಿಯೊಂದು ಕೂಡ ಅಷ್ಟೇ, ನನ್ನ ಅಹಂಕಾರದ ನಾಶಕ್ಕಾಗಿ. ಅದು ಶಿವನೋ, ಅದು ರಾಮನೋ, ಅದು ಕೃಷ್ಣನೋ, ಅದು ಅಮ್ಮನವರೋ, ಏನವರೆಲ್ಲ ಅವರೆಲ್ಲ ದೇವಸ್ಥಾನದ ಆರಂಭದ ಒಳಗಡೆ ನಾವು ಪ್ರವೇಶ ಮಾಡುವಾಗ ಅಲ್ಲೊಂದು ಬಲಿಕಲ್ಲು ಅಂತ ಇರುತ್ತೆ. ಆ ಬಲಿಕಲ್ಲಿಗೆ ಕೊಡಲಿಕ್ಕೆ ಏನು ಒಂದು ನಾವು ಪ್ರಾಣಿಗಳನ್ನು ಉಪಯೋಗಿಸ್ತೀವಿ. ನಿಜವಾಗ್ಲೂ ಕೂಡ ಅಲ್ಲಿ ಇರ್ತಕ್ಕಂಥದ್ದು ಏನಂದ್ರೆ ನನ್ನ ಅಹಂಕಾರವನ್ನು ಬಲಿ ಕೊಡಬೇಕಲ್ಲ. ನಾನು ಅಲ್ಲಿ ಅಹಂಕಾರವನ್ನು ಬಲಿ ಕೊಟ್ಟನೋ ಮುಗೀತು, ಅಲ್ಲೇ ಪರಮಾತ್ಮನೊಂದು ದರ್ಶನ. ಆದ್ರಿಂದ ಭಕ್ತಿಯ ಮೂಲಕ ಹೋಗ್ತಿರೋ, ಜ್ಞಾನದ ಮೂಲಕ ಹೋಗ್ತಿರೋ, ಅಥವಾ ಧ್ಯಾನದ ಮೂಲಕ ಹೋಗ್ತಿರೋ, ಅದು ಮುಖ್ಯ ಅಲ್ಲ. ಹೇಗೆ ನಾವು ನಮ್ಮ ಅಹಂಕಾರವನ್ನು ನಾಶ ಮಾಡಿಕೊಳ್ತೀವಿ ಅದು ಬಹಳ ಮುಖ್ಯ. ಅಂದ್ರೆ ಜ್ಞಾನ ಅನ್ನುವಂತ ಅದು ಪರಿಪೂರ್ಣವಾಯಿತು ಅಂತ ಹೇಳಿದ್ರೆ ಅದು ಭಕ್ತಿಯ ಹಾಗೆ ನಮಗೆ ಕಾಣಿಸ್ತದೆ. ಮುಂದಿನ ಕರೆಯನ್ನ ಸ್ವೀಕರಿಸುವ ಶ್ರೀಮತಿ ಗುಂಡಮ್ಮ ಅನ್ನುವಂತವರು ವಿಜಯನಗರದಿಂದ ಕರೆ ಮಾಡಿದ್ದಾರೆ. ನಮ್ಮ ಪ್ರಶ್ನೆಯನ್ನ ಕೇಳಿ. ಕೇಳಬಹುದಾ? ಕೇಳಿಯಮ್ಮ. ಅಂತರ್ಮುಖ ಸಮಾರಾಧ್ಯ ಅಂತ ಹೇಳಿದ್ರಿ ನೀವು. ಅಂತರ್ಮುಖ ಸಮಾರಾಧ್ಯ ಅಂತಂದ್ರೆ ಅಂತರ್ಮುಖರಾಗುವುದು ಹೇಗೆ? ಮನಸ್ಸನ್ನ ಅಂತರ್ಮುಖಗೊಳಿಸುವುದು ಹೇಗೆ ಅಂತ ನೋಡಿಯಮ್ಮ. ಹೊರ ಜಗತ್ತು ಅನ್ನುವಂತದ್ದು ಏನಿದೆ, ಹೊರ ಜಗತ್ತು ಅನ್ನುವಂತಹದ್ದು ನಮ್ಮ ಕಣ್ಣು ಬಿಟ್ಟ ತಕ್ಷಣ ಅದು ಜಗತ್ ಕಾಣಿಸ್ತದೆ. ನನ್ನ ಕಣ್ಣನ್ನು ನಾನು ಬಿಟ್ಟು ಜಗತ್ ಕಾಣಿಸಬಾರದು ಅಂದ್ರೆ ಸಾಧ್ಯ ಇಲ್ಲ. ಕಿವಿಗಳು ಕೇಳಿಸಬಾರದು ಅಂದ್ರೆ ಸಾಧ್ಯ ಇಲ್ಲ. ಅದರಿಂದ ಸಾಧಕ ಏನ್ ಮಾಡಬೇಕು? ನಾನು ಕಣ್ಣು ಬಿಟ್ಟಾಗ ಎಷ್ಟೊತ್ತು ಮನಸ್ಸು ಅಂತರ್ಮುಖ ಆಗಲಿಕ್ಕೆ ಸಾಧ್ಯ ಇದೆಯೋ, ಯಾವುದನ್ನ ಕೇಳುವುದರಿಂದ ನನ್ನ ಮನಸ್ಸು ಅಂತರ್ಮುಖವಾಗ್ತದೋ ಅದರತ್ತ ಸಾಗಬೇಕು. ನಮ್ಮ ಶಾಸ್ತ್ರದಲ್ಲಿ ಹಲವಾರು ಕಡೆ ಹೇಳ್ತಾರೆ, ಏನ್ ಹೇಳ್ತಾರೆ, ವಚನಕಾರರು ಹೇಳ್ತಾರೆ, ಯಾವ ಕಿವಿ ಶಿವನ ನಾಮಸ್ಮರಣೆಯನ್ನ ಮಾಡುವುದಿಲ್ಲವೋ ಅದು ಇಲಿ ವಾಸಿಸಲಿಕ್ಕೆ ಬಿಲ ಅಂತ. ಯಾವ ನಾಲಿಗೆ ಅನ್ನುವಂತಹದ್ದು ಪರಮಾತ್ಮನ ನಾಮಸ್ಮರಣೆ ಅನ್ನುವಂತಹದ್ದು ಹೇಳುವುದಿಲ್ಲವೋ ಅದು ವ್ಯರ್ಥ ಅಂತ. ಆದ್ರಿಂದ ಈ ಇಂದ್ರಿಯಗಳು ಅನ್ನುವಂತಹದನ್ನ ಅಂತರ್ಮುಖ ಮಾಡಿಕೊಳ್ಳುವುದರ ಅರ್ಥ ಏನಪ್ಪಾ ಅಂದ್ರೆ ಆದಷ್ಟು ಹೆಚ್ಚು ಸತ್ಸಂಗದಲ್ಲಿ. ಯಾಕೆ ಸತ್ಸಂಗದಲ್ಲಿ ನಾನು ತೊಡಗಿದ್ದೀನಿ ಅಂದ್ರೆ ಆಚಾರ್ಯ ಶಂಕರ ಹೇಳ್ತಾರೆ ನಿಸ್ಸಂಗವಾಗ್ತದೆ, ನಿಸ್ಸಂಗವಾಯಿತು ನಿರ್ಮೋಹವಾಗ್ತದೆ, ನಿರ್ಮೋಹವಾಯಿತು ನಿಶ್ಚಲ ತತ್ವ ಬರ್ತದೆ, ನಿಶ್ಚಲ ತತ್ವದಲ್ಲಿ ಜೀವನ್ಮುಕ್ತಿ, ಬದುಕಿದ್ದಾಗಲೇ ನಮಗೆ ನೆಮ್ಮದಿ ಶಾಂತಿ ಅನ್ನುವಂಥದ್ದು ಸಿಗ್ತದೆ. ಆದ್ರಿಂದ ಇಂದ್ರಿಯಗಳನ್ನು ಒಳಕ್ಕೆ ತರುವುದರ ಅರ್ಥ ಏನು? ನಾವು ಕಣ್ಣು, ಗಾಂಧೀಜಿಯವರು ಹೇಳ್ತಾರೆ ಕಣ್ಣು ಮುಚ್ಚಿಕೋ, ಕಿವಿ ಮುಚ್ಚಿಕೋ, ಬಾಯಿ ಮುಚ್ಚಿಕೋ. ಇದರರ್ಥ ಏನು? ನಿನ್ನ ಮನಸ್ಸನ್ನ ಇಂದ್ರಿಯಗಳ ಮುಖಾಂತರ ಹೊರಗೆ ಹೋಗದ ಹಾಗೆ ನೋಡ್ಕೋ. ಕೆಟ್ಟದನ್ನ ನೋಡ್ಬೇಡ ಅಂತಲ್ಲ, ಯಾಕೆ ಕಣ್ಣು ಬಿಟ್ಟ ಮೇಲೆ ನನಗೆ ಚಾಯ್ಸ್ ಇಲ್ಲ. ಕೆಟ್ಟದ್ದು ಕಾಣಿಸ್ತದೆ, ಒಳ್ಳೇದು ಕಾಣಿಸ್ತದೆ, ಕಿವಿಯಲ್ಲಿ ಕೆಟ್ಟದ್ದು ಕೇಳಿಸ್ತದೆ, ಒಳ್ಳೇದು ಕೇಳಿಸ್ತದೆ. ಆದ್ರಿಂದ ನಾನು ಏನು ಮಾಡಬೇಕು? ಪ್ರಯತ್ನ ಪೂರ್ವಕವಾಗಿ ಮನಸ್ಸನ್ನ ಅಂತರ್ಮುಖ ಮಾಡಲಿಕ್ಕೆ ನಾನು ಪ್ರಯತ್ನವನ್ನ ಪಡಬೇಕು. ಆವಾಗ ಏನಾಗ್ತದೆ, ನಮ್ಮಲ್ಲಿ ಸಾಧಕ ಅನ್ನುವಂಥವನು ಉದಯಿಸ್ತಾನೆ. ಸ್ವಾಮೀಜಿಯವರು ಏನಾದರೂ ಹೇಳ್ತೀರಾ? ವೇಣುಗೋಪಾಲ್ ಅನ್ನುವಂಥವರು ಅರಸೀಕೆರೆಯಿಂದ ಕರೆ ಮಾಡಿದ್ದಾರೆ. ಪ್ರಶ್ನೆಯನ್ನು ಕೇಳಿ ವೇಣುಗೋಪಾಲ್. ಪ್ರಶ್ನೆ ಕೇಳಿ ಹೇಳಿ, ಕೇಳಿಸ್ತಾ ಇದೆ, ಹೇಳಿ. ನಮಸ್ಕಾರ ಸ್ವಾಮೀಜಿ. ನಮಸ್ಕಾರ, ಹೇಳಿ. ಎರಡನೇ ಅಧ್ಯಾಯದಲ್ಲಿ ಆಪೂರ್ಯ ಮಾಲ ಮಚಲ ಪ್ರತಿಷ್ಠಂ ಶ್ಲೋಕ ಬರುತ್ತೆ, ತದ್ವತ್ ಕಾಮಾಹ ಎಂ ಪ್ರವೇಶಂತೆ ಸರ್ವೇ ಸಶಾಂತಿ ಮಾಪ್ನೋತಿ. ಆಸೆಗಳು ಯಾರನ್ನು ಪ್ರವೇಶಿಸ್ತೋ ಅವನು ಶಾಂತಿಯನ್ನು ಪಡೆಯುತ್ತಾನೆ ಅಂತ ಅರ್ಥ ಆಗಲಿಲ್ಲ ಹೇಗೆ ಅಂತ ಹೇಳ್ತಾರೆ ಸ್ವಾಮೀಜಿಯವರು. ಬಹಳ ಸುಂದರವಾದಂತಹ ಪ್ರಶ್ನೆ. ಪರಮಾತ್ಮ ಬಹಳ ಸುಂದರವಾಗಿ ವಿವರಿಸ್ತಾನೆ ಎರಡನೇ ಅಧ್ಯಾಯದಲ್ಲಿ. ಅಲ್ಲಿ ಯಾವಾಗ ವ್ಯಕ್ತಿ ಇಂದ್ರಿಯ ಮನಸ್ಸು ಬುದ್ಧಿಗಳನ್ನ ದಾಟಿ ಹೋಗ್ತಾನೋ, ಕಾಮನೆಗಳನ್ನ ಬಯಸ್ತಕ್ಕಂತಹ ಆ ಅಹಂಕಾರವೇ ಇಲ್ಲವಾಗ್ತದೆ. ಯಾವಾಗ ಬಯಸುವವನೇ ಇಲ್ಲವಾಗ್ತಾನೋ
ಅವನಿಗೆ ಕಾಮನೆಗಳ ಕಡೆಗೆ ಗಮನವೇ ಇರುತ್ತಿಲ್ಲ. ಈ ಜಗತ್ ಹೇಗಿದೆ ಅಂತಂದ್ರೆ, ಎಲ್ಲಿ ತನಕ ನಾವು ಜಗತ್ತಿನ ಹಿಂದೆ ಇರ್ತೀವಿ, ವಸ್ತು ವಿಷಯಗಳ ಹಿಂದೆ ಇರ್ತೀವಿ, ಅಲ್ಲಿ ತನಕ ಅವು ನಮ್ಮಿಂದ ದೂರ ಹೋಗ್ತಾ ಇರ್ತಾರೆ. ಯಾವಾಗ ವ್ಯಕ್ತಿ ಅವುಗಳನ್ನ ಬಿಟ್ಟು ಬಿಡ್ತಾನೋ, ಅವುಗಳನ್ನ ತ್ಯಾಗ ಮಾಡ್ತಾನೋ, ಅಥವಾ ಅವುಗಳನ್ನ ಬಯಸ್ತಕ್ಕಂಥವನು ನಾಶವಾಗುತ್ತಾನೋ, ಅವನ ಕಾಲು ಕೆಳಗಡೆ ಬಂದು ಬೀಳ್ತದೆ. ಯಾಕೆಂದ್ರೆ ಅವನಿಗೆ ಬೇಡ, ಅದರಲ್ಲಿ ಆಸಕ್ತಿ ಇಲ್ಲ ಅವನಿಗೆ. ಯಾಕೆಂತಂದ್ರೆ ಯಾವಾಗ ಭೋಗಿಸುವವನಿಲ್ವಾದ್ನೋ, ಅಥವಾ ಯಾರು ಅಹಂಕಾರ ನನಗ್ ಬೇಕು, ನನಗಿದನ್ ತಿಂದ್ರೆ ಶಾಂತಿ, ಇದನ್ನ ಅನುಭವಿಸಿದ್ರೆ ಶಾಂತಿ, ಇದನ್ನ ನೋಡಿದ್ರೆ ನನಗೆ ಸುಖ ಅಂತಕ್ಕಂಥವನಿದ್ನೋ, ಆ ಅಕೌಂಟ್ ಹೋಲ್ಡರ್ ಅಂತಕ್ಕಂಥವನ್ ಇಲ್ಲವಾದ್ನೋ, ಅವನ ಜಗತ್ತಿನ ಕಡೆಗೆ ಹೋಗೋದಿಲ್ಲ. ಆದ್ರಿಂದ ಅವನಿಗೆ ಸಂಪೂರ್ಣವಾದಂತಹ ಎಲ್ಲಾ ಭೋಗಗಳು ಪ್ರಾಪ್ತಿ ಆಗ್ತವೆ ಅಂತಂದ್ರೆ ಅದರ ಅರ್ಥ ಅವನು ಭೋಗಿಸ್ತಕ್ಕಂಥವನು ಇಲ್ಲವಾಗುತ್ತಾನೆ. ಆದ್ರಿಂದ ಇಡೀ ಜಗತ್ತು ಅವನ ಕಾಲು ಕೆಳಗಡೆ ಬಿದ್ರು ಕೂಡ ಅವನಿಗೆ ಅದರ ಕಡೆ ಗಮನ ಇಲ್ಲ, ಅದರ ಕಡೆ ಆಸಕ್ತಿ ಇಲ್ಲ. ಅರುಣ ಅಂತ ಕಸ್ತೂರಿ ನಗರದಿಂದ ಕರೆಯನ್ನ ಮಾಡಿದ್ದಾರೆ. ಕರೆಯನ್ನ ಸ್ವೀಕರಿಸುವ ಪ್ರಶ್ನೆಯನ್ನ ಕೇಳಿಯಮ್ಮ. ನಮಸ್ಕಾರ. ನಮಸ್ಕಾರ ಅಮ್ಮ. ಇಲ್ಲಿ 7ನೇ ಅಧ್ಯಾಯದ ಕೊನೆ ಶ್ಲೋಕದಲ್ಲಿ ಅಧಿಭೂತ ಅಧಿದೈವ ಅಧಿಯಜ್ಞ ಅಂತ ಬರುತ್ತೆ. ಹೌದಮ್ಮ, ದಯವಿಟ್ಟು ಅದರ ಬಗ್ಗೆ ಒಂಚೂರು ಹೇಳಿ. ಅಮ್ಮ, ಆ ಏನೊಂದು 7ನೇ ಅಧ್ಯಾಯದ ಕೊನೆಯ ಭಾಗ ಇದೆಯಲ್ಲ, ಆ ಪ್ರಶ್ನೆಗಳೆಲ್ಲವೂ ಕೂಡ 8ನೇ ಅಧ್ಯಾಯದ ಆರಂಭದಲ್ಲಿ ಪರಮಾತ್ಮ ಪ್ರತಿಯೊಂದನ್ನು ವಿವರಿಸ್ತಾನಮ್ಮ. ಆ 8ನೇ ಅಧ್ಯಾಯದ ಆರಂಭಕ್ಕೆ ಇದು ಒಂದು ನಾಂದಿ ಇದ್ದ ಹಾಗೆ. ಪೀಠಿಕೆ, ಇದೊಂದು ಪೀಠಿಕೆ. ಈ ಪ್ರಶ್ನೆಗಳು ಏನೇನಿದೆ, ಅದೇ ಪ್ರಶ್ನೆಗಳನ್ನ 8ನೇ ಅಧ್ಯಾಯದ ಆರಂಭದಲ್ಲಿ ಅರ್ಜುನ ಕೇಳ್ತಾನೆ. ಅಲ್ಲಿ ಪರಮಾತ್ಮ ಒಂದೊಂದನ್ನೇ ಬಿಡಿಸಿ 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 ವಿವರಿಸ್ತಾನೆ ಅಮ್ಮ. ಸ್ವಾಮೀಜಿಯವರೇ, ಈ 8ನೇ ಅಧ್ಯಾಯದ ಏನೊಂದು ಆರಂಭ ಇದೆ, ಅದಕ್ಕೆ 7ನೇ ಅಧ್ಯಾಯದ ಕೊನೆಯ ಭಾಗದಲ್ಲಿ ಪರಮಾತ್ಮ ಪ್ರಶ್ನೆಯನ್ನ ಒಂದು ರೀತಿಯಲ್ಲಿ ಕೇಳ್ತಾನೆ. ಇದಕ್ಕೆ ಏನು ಕಾರಣ, ಆ ಕೊನೆಯ ಭಾಗ ಅನ್ನುವಂಥದ್ದು ಏನ್ ಹೇಳ್ತದೆ 7ನೇ ಅಧ್ಯಾಯದಲ್ಲಿ ನೋಡಿ. ನಮ್ಮ ಋಷಿಗಳ ಒಂದು ವಿಶೇಷತೆ ಇದು. 7ನೇ ಅಧ್ಯಾಯದಲ್ಲಿ ಪರಮಾತ್ಮನ ಸ್ವರೂಪ, ಪರಮಾತ್ಮನ ಸ್ವಭಾವ ಏನು ಬಹಳ ಸ್ಪಷ್ಟವಾಗಿ ವಿವರಿಸ್ತ. ನಮ್ಮ ಶಾಸ್ತ್ರ ಹೇಗಿದೆ ಅಂತಂದ್ರೆ, ಯಾವ್ಯಾವ ರೀತಿಯಲ್ಲಿ ಪರಮಾತ್ಮನ ಒಂದು ಉಪದೇಶ ಇದೆ, ಎಷ್ಟು ರೀತಿಯಲ್ಲಿ ತಿಳಿಸ್ಲಿಕ್ಕೆ ಸಾಧ್ಯ ಇದೆ, ಎಲ್ಲವನ್ನೂ ತಿಳಿಸ್ತಾ ಬರ್ತಾನ ಅವನು. ಒಂದೊಂದಾಗಿ ದೃಷ್ಟಾಂತಗಳ ಮೂಲಕ, ಬೇರೆ ಬೇರೆ ಶಬ್ದಗಳ ಮೂಲಕ, ಬೇರೆ ಬೇರೆ ಶ್ಲೋಕಗಳ ಮೂಲಕ, ಬೇರೆ ಬೇರೆ ಕೋನಗಳ ಮೂಲಕ. ಗುರು ಶಿಷ್ಯನನ್ನು ನೋಡ್ತಾನೆ, ನೋಡಿದಾಗ ಗೊತ್ತಾಗುತ್ತೆ, ಓ ಇಷ್ಟೊತ್ ತನಕ ನಾನು ಏನು ಹೇಳ್ತಾ ಇದ್ದೆ ಇವನಿಗೆ ಇನ್ನೂ ಸ್ಪಷ್ಟವಾಗಿಲ್ಲ, ಇವನಿಗೆ ಇನ್ನೂ ಅರ್ಥವಾಗಲಿಲ್ಲ. ಹಾಗಾದ್ರೆ ಇದನ್ನೇ ಮತ್ತೆ 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 ಹೇಳಿದ್ರೆ ಅವನಿಗೆ ಅದು ಹೋಗುದಿಲ್ಲ. ಯಾಕಂದ್ರೆ ಇಷ್ಟೊತ್ತನಕ ಹೇಳಿ ಆಗಿದೆ, ಆಗಲಿ 7 ಅಧ್ಯಾಯಗಳ ಚಿಂತನೆ ನಡೆದಿದೆ, ಮತ್ತೆ ಅದನ್ನೇ ರಿಪೀಟ್ ಮಾಡಿದ್ರೆ ಅವನಿಗೆ ಸಮಾಧಾನ ಆಗೋದಿಲ್ಲ. ಅದಕ್ಕೋಸ್ಕರ ಅದೇ ವಿಷಯವನ್ನೇ ಬೇರೆ ಶಬ್ದಗಳ ಮೂಲಕ, ಬೇರೆ ದೃಷ್ಟಾಂತಗಳ ಮೂಲಕ ಹೇಳಲಿಕ್ಕೆ 8ನೇ ಅಧ್ಯಾಯದ ಪೀಠಿಕೆಗಾಗಿ ಈ ಕೊನೆಯಲ್ಲಿ, ಈ 7ನೇ ಅಧ್ಯಾಯದ ಕೊನೆಯಲ್ಲಿ ಅವನು ಈ ರೀತಿಯ ಶಬ್ದಗಳ ಒಂದು ಪ್ರಯೋಗ. ಶಿವಪ್ಪ ಅನ್ನುವಂಥವರು ಜಯನಗರದಿಂದ ಕರೆಯನ್ನ ಮಾಡಿದ್ದಾರೆ. ಪ್ರಶ್ನೆಯನ್ನ ಕೇಳಿ ಶಿವಪ್ಪ ಅವರೇ. ನಮಸ್ಕಾರ ಗುರುಜಿ. ನಮಸ್ಕಾರ. ಏನಿದ್ರೆ ಭಗವದ್ಗೀತೆಯಲ್ಲಿ ಯುದ್ಧ ಆದ್ಮೇಲೆ ಕೃಷ್ಣ ಅರ್ಜುನ ಅವ್ರನ್ನ ನೋಡಕ್ಕೆ ಹೋಗ್ತಾರೆ ಅಂತ, ಆಗ ಅರ್ಜುನ ಒಂದು ಪ್ರಶ್ನೆ ಕೇಳ್ತಾನೆ, ಯುದ್ಧ ಭೂಮಿ ಒಳಗೆ ನೀನು ನನಗೆ ಭಗವದ್ಗೀತೆ ಹೇಳಿದೆಯಲ್ಲ, ಆ ಭಗವದ್ಗೀತೆ ಪೂರ್ತಿ ನನಗೆ ಸರಿಯಾಗಿ ಕೇಳಿಸ್ಕೊಳ್ಲಿಕ್ಕೆ ಆಗ್ಲಿಲ್ಲ, ಈಗ ಪುನಃ ಆ ಭಗವದ್ಗೀತೆ ನನಗೆ ಉಪದೇಶ ಮಾಡೋಕಾಯ್ತದೆ ಅಂತ ಅರ್ಜುನ ಕೃಷ್ಣನ್ ಕೇಳ್ತಾನೆ. ಆಗ ಕೃಷ್ಣ ಹೇಳ್ತಾರೆ, ಅಯ್ಯ ನನಗೆ ಯುದ್ಧ ಭೂಮಿಯಲ್ಲಿದ್ದಾಗ ಭಗವದ್ಗೀತೆ ಹೇಳಬೇಕು ಅಂದ್ರೆ ನನ್ನ ಮೈ ಮೇಲೆ ಒಂದು ಚೈತನ್ಯ ಇತ್ತು, ಆಗ ನಾನು ಅದನ್ನ ಹೇಳಿದೆ, ಈಗ ಆ ಚೈತನ್ಯ ಇಲ್ಲ, ಅದಕ್ಕೆ ಬದಲು ಅವಧೂತ ಗೀತೆ ಅಂತ ಒಂದು ಗೀತೆ ಇದೆ, ಅದು ಭಗವದ್ಗೀತೆಗೆ ಸಮಾನ, ನಾನು ಹೇಳ್ತೀನಿ ಕೇಳಿಸ್ಕೊ ಅಂತ ಕೃಷ್ಣ ಹೇಳ್ತಾನೆ ಅರ್ಜುನನ್ಗೆ. ಇಲ್ಲ 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 ಇಲ್ಲ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಅಲ್ಲಿ ಮಹಾಭಾರತದಲ್ಲಿ ಬರ್ತದೆ ಅದು ಅನುಗೀತ ಅಂತ ಬರ್ತದೆ. ಅಲ್ಲಿ ಅನು ಅಂದ್ರೆ ಪಶ್ಚಾತ್, ನಂತರ ಹೇಳಿದಂತಹ ಗೀತಾ ಅನ್ನುವಂತಹದ್ದು. ಅದು ಕೂಡ ಬಹಳ ಉತ್ತಮವಾಗಿದೆ. ಅಲ್ಲಿ ಈ 18 ಅಧ್ಯಾಯಗಳಲ್ಲಿ ಏನ್ ಹೇಳಿದಾನೋ ಅದರ ಸಾರ ಅನ್ನುವಂತಹದ್ದನ್ನ ನಾವು ಆ ಅನುಗೀತೆಯಲ್ಲಿ ನೋಡ್ತೇವೆ. ಸ್ವಾಮೀಜಿಯವರು ಅದಕ್ಕೇನಾದ್ರು